ನನ್ನ ಆತ್ಮೀಯರಿಗೆ ವಂದನೆಗಳು. ಆರೋಗ್ಯಪೂರ್ಣ ಶರೀರ ಮತ್ತು ದೈಹಿಕ ಸಾಮರ್ಥ್ಯ ಇಚ್ಛಾಶಕ್ತಿಯ ವಿಕಾಸಕ್ಕೆ ಅಗತ್ಯ ಎನ್ನುವುದನ್ನು ನೋಡಿದೆವು. ಹಾಗೆ ನೀವು ಏನನ್ನು ಸಾಧಿಸಬೇಕೆಂದಿರುವಿರೋ ಅದರ ಮಾನಸಿಕ ಚಿತ್ರಣವನ್ನು ಬಲಗೊಳಿಸಿಕೊಳ್ಳಬೇಕಾದರೆ ನೀವು ಶರೀರದ ಮುಖಾಂತರ ವ್ಯಕ್ತಪಡಿಸುವ ಹಾವಭಾವ ಅಂಗಭಂಗಿಗಳ ಮೇಲೆ ನಿಯಂತ್ರಣ ಕೂಡ ಸಾಧಿಸಲೇಬೇಕು. ನೀವು ಧೈರ್ಯಶಾಲಿಯಾಗಿದ್ದು ಆತ್ಮವಿಶ್ವಾಸ, ಸ್ವಸಹಾಯ ಮುಂತಾದ ವಿಭಾಗಗಳಲ್ಲಿ ನಿಮ್ಮ ಇಚ್ಛಾಶಕ್ತಿಯನ್ನು ವಿಕಸಿಸಿಕೊಳ್ಳಲು ಇಚ್ಛಿಸಿರುವಿರಿ ಎಂದಾದರೆ ಈ ಭಾವನೆಗಳನ್ನು ವ್ಯಕ್ತಪಡಿಸುವ ಶರೀರದ ಭಾಗಗಳ ಮೇಲೆ ನಿಮ್ಮ ನಿಯಂತ್ರಣ ಇರಬೇಕು. ಎದೆಯನ್ನು ಉಬ್ಬಿಸಿ ನಡೆಯುವುದು, ಭುಜಗಳನ್ನು ಇಳಿಬೀಳದೆ ನೇರವಾಗಿರುವುದು, ತಲೆ ಎತ್ತಿ ನಡೆಯುವುದು, ಇತರರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು, ಇವೇ ಮುಂತಾದ ಶಾರೀರಿಕ ಅಭಿವ್ಯಕ್ತನೆಗಳು. ಆತ್ಮವಿಶ್ವಾಸದ ಧೈರ್ಯಶಾಲಿ ವ್ಯಕ್ತಿಗಳ ಲಕ್ಷಣಗಳು ಇವು. ಆದ್ದರಿಂದ ನೀವು ಈ ರೀತಿಯಲ್ಲಿ ನಿಮ್ಮ ನಿಲುವನ್ನು ಬದಲಾಯಿಸಿಕೊಳ್ಳ